Good morning friends, myself Manjunath V, Exchange Program Department of Computer Science. So today we are discussing about the Numerical Computing subject. So this subject is belongs to BSc Computer Science, third semester, as per Gulbarga University, Kalaburgi. So in this session we are discussing about the bisection method. So what is the main objective of this subject means, here you have to study about the numerical method for solving the mathematical problems. So in this session we are discussing about the introduction of bisection method, examples of bisection method, advantages and disadvantages of bisection method. So first we will go to the introduction of the bisection method. The bisection method is yet another the technique for finding the solution to the non-linear equations, that is f of x equals to 0, which can be used to provide that the function f is the continuous. The steps to apply the bisection method to find the root of the equation f of x equals to 0 are as follows. So it means that, so bisection method is another the technique for the finding the solution of the non-linear equation, that is f of x equals to 0. So this act is matter for f of x equals to 0, which is continuous the function. So kelon steps na use martelli bisection method alli use maadi em martana, you have to find the root of the equation, that is called f of x equals to 0. So I have steps idu anta nodana andre, step 1 alli identify the two points x equals to a and x equals to b such that f of a and f of b are having the opposite signs. Really now ಫಸ್ಟ್ ಸ್ಟೆಪ್ ಅಲ್ಲಿ ಏನು ಮಾಡ್ತಾರೆ, ಟೂ ಪಾಯಿಂಟ್ನ ಐಡೆಂಟಿಫೈ ಮಾಡ್ತೀವಿ, ಯಾವಂದ್ರೆ ಎಕ್ಸ್ ಇಕ್ವಸ್ ಟು ಎ ಮತ್ತು ಎಕ್ಸ್ ಇಕ್ವಸ್ ಟು ಬಿ. ಸೊ ಅದು ಏನಂತಾರೆ ಎಫ್ ಆಫ್ ಎ ಮತ್ತು ಎಫ್ ಆಫ್ ಬಿ, ಅದು ಏನಂದರೆ ಯಾವಾಗಲೂ ಅಪೋಸಿಟ್ ಸೈನ್ಸಲ್ಲಿ ಇರಬೇಕು. ಲೆಟ್ ಎಫ್ ಆಫ್ ಎ ಬಿ ಎ ನೆಗೆಟಿವ್ ಆ್ಯಂಡ್ ಎಫ್ ಆಫ್ ಬಿ ಎ ಪಾಸಿಟಿವ್, ಎಫ್ ಆಫ್ ಬಿ ಏನಾದ ನೆಗೆಟಿವ್ ಇರುತ್ತೆ ಮತ್ತು ಎಫ್ ಆಫ್ ಬಿ ಏನಾದ ಪಾಸಿಟಿವ್ ಮೀನ್ಸ್ ಅಪೋಸಿಟ್ ಸೈನ್ಸ್. ದೆನ್ ದೇರ್ ವಿಲ್ ಬಿ ಎ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಇನ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ದೆನ್ ದಿ ವರ್ ಟು ಫೈಂಡ್ ಒನ್ ಆಫ್ ದ ರೂಟ್ ಆಫ್ ದ ಇಕ್ವೇಷನ್ ಎಫ್ ಆಫ್ ಬಿ ಜೂರ ಇನ್ ಬಿಟ್ವೀನ್ ದಿ ಎ ಮತ್ತು ಬಿ ಅಲ್ಲಿ. ಸೊ ಇದು ಏನಂತಂದರೆ ದ ಫಸ್ಟ್ ಸ್ಟೆಪ್. ಇನ್ ಸೆಕೆಂಡ್ ಸ್ಟೆಪ್, ಸೊ ಎ ದ ಅಪ್ರಾಕ್ಸಿಮೇಷನ್ ಬಿ ದ ಮಿಡ್ ಪಾಯಿಂಟ್ ಆಫ್ ದ ಇಂಟರ್ವಲ್ ಎ ಕಮ ಬಿ, ದಟ್ ಈಸ್ ದ ಪಿ ಒನ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಡಿವೈಡ್ ಬೈ ಟು. ಸೊ ಏನು ಮಾಡ್ತೀವಿ ಅಂದರೆ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ದ ಅಪ್ರಾಕ್ಸಿಮೇಷನ್ ಆಫ್ ದ ಮಿಡ್ ಪಾಯಿಂಟ್ ಇಂಟರ್ವಲ್ ಯಾವುದಂದರೆ ಎ ಕಮ ಬಿ ಏನಾಗುತ್ತೆ ಅಂದರೆ, ಸೊ ಪಿ ಒನ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಡಿವೈಡ್ ಬೈ ದ ಟು. ಇಫ್ ಎಫ್ ಆಫ್ ಪಿ ಒನ್ ಈಕ್ವಲ್ಸ್ ಟು ಜೀರೋ, ಸಪೋಸ್ ಇಫ್ ಎಫ್ ಆಫ್ ಪಿ ಒನ್ ಈಕ್ವಲ್ಸ್ ಟು ಜೀರೋ, ದೆನ್ ಪಿ ಒನ್ ಈಸ್ ಎ ರೂಟ್, ಪಿ ಒನ್ ಏನಾಗುತ್ತೆ ರೂಟ್ ಆಗುತ್ತೆ. ಅದರ್ವೈಸ್ ದ ರೂಟ್ ಈಸ್ ಲೈಸ್ ಬಿಟ್ವೀನ್ ಎ ಆ್ಯಂಡ್ ಪಿ ಒನ್ ಅಥವಾ ಪಿ ಒನ್ ಆ್ಯಂಡ್ ಬಿ ಅಕಾರ್ಡಿಂಗ್ ಟು ಎಫ್ ಆಫ್ ಪಿ ಒನ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಎಫ್ ಆಫ್ ಪಿ ಒನ್ ಏನಾಗುತ್ತೆ ಅಂದರೆ ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಕೂಡ ಆಗಿರ್ಬೋದು. ಈ ಥರ ಏನಾಗುತ್ತೆ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡ್ತೀವಿ. ಇನ್ ಥರ್ಡ್ ಸ್ಟೆಪ್ಗೆ ಹೋದರೆ ನಾವು ಲೆಟ್ ಎಫ್ ಆಫ್ ಬಿ ಎಫ್ ಆಫ್ ಪಿ ಒನ್ ಈಸ್ ನೆಗೆಟಿವ್, ದೆನ್ ದ ರೂಟ್ ಈಸ್ ಲೈಸ್ ಬಿಟ್ವೀನ್ ದ ಪಿ ಒನ್ ಆ್ಯಂಡ್ ಪಿ ಬಿ. ದ ಸೆಕೆಂಡ್ ಅಪ್ರಾಕ್ಸಿಮೇಷನ್ ಆಫ್ ದ ರೂಟ್ ಈಸ್ ಆಸ್ ಫಾಲೋಸ್, ದಟ್ ಈಸ್ ದ ಪಿ ಟು ಈಕ್ವಲ್ಸ್ ಟು ಪಿ ಒನ್ ಪ್ಲಸ್ ಬಿ ಡಿವೈಡ್ ಬೈ ಟು. ಸಪೋಸ್ ಸೊ ಎಫ್ ಆಫ್ ಪಿ ಒನ್ ನೆಗೆಟಿವ್ ಇದ್ದಾಗ ದ ರೂಟ್ ಏನಾಗುತ್ತೆ ಅಂದ್ರೆ ಇಟ್ ಇಸ್ ಲೈಸ್ ಬಿಟ್ವೀನ್ ಪಿ ಒನ್ ಮತ್ತು ಬಿ ಮಧ್ಯದಲ್ಲಿ ಯಾವುದೋ ರೂಟ್ ಇರುತ್ತೆ. ಅವಾಗ ಏನಾಗುತ್ತೆ ಸೆಕೆಂಡ್ ಅಪ್ರಾಕ್ಸಿಮೇಷನ್ ರೂಟ್ ಏನಾಗುತ್ತೆ ಅಂದರೆ ದ ಪಿ ಟು ಈಕ್ವಲ್ಸ್ ಟು ಪಿ ಒನ್ ಪ್ಲಸ್ ಬಿ ಡಿವೈಡ್ ಬೈ ಟು ಆಗುತ್ತೆ. ಯಾವುದೇ ವೆನ್ ಎವರ್ ದ ಎಫ್ ಆಫ್ ಪಿ ಒನ್ ಈಸ್ ನೆಗೆಟಿವ್. ಸೊ ನೆಕ್ಸ್ಟ್ ಸಪೋಸ್ ಎಫ್ ಆಫ್ ಪಿ ಒನ್ ಈಸ್ ಪಾಸಿಟಿವ್, ದೆನ್ ದ ರೂಟ್ ಈಸ್ ಲೈಸ್ ಬಿಟ್ವೀನ್ ಎ ಆ್ಯಂಡ್ ಪಿ ಒನ್. ದ ಸೆಕೆಂಡ್ ಅಪ್ರಾಕ್ಸಿಮೇಷನ್ ಆಫ್ ದ ರೂಟ್ ಈಸ್ ಆಸ್ ಫಾಲೋಸ್, ದಟ್ ಈಸ್ ಪಿ ಟು ಈಕ್ವಲ್ಸ್ ಟು ಎ ಪ್ಲಸ್ ಪಿ ಒನ್ ಡಿವೈಡ್ ಬೈ ಟು. ಸೊ ಸಪೋಸ್ ಎಫ್ ಆಫ್ ಪಿ ಒನ್ ಈಸ್ ಪಾಸಿಟಿವ್ ಇದ್ದಾಗ ದ ರೂಟ್ ಏನಾಗುತ್ತೆ ಅಂದರೆ ಇನ್ ಬಿಟ್ವೀನ್ ಎ ಮತ್ತು ಪಿ ಒನ್ ಅಲ್ಲಿ ಇರುತ್ತೆ. ಅವಾಗ ಸೆಕೆಂಡ್ ಅಪ್ರಾಕ್ಸಿಮೇಷನ್ ಆಫ್ ದ ರೂಟ್ ಯಾವ ಥರ ಇರುತ್ತೆ ಅಂದರೆ ಪಿ ಟು ಈಕ್ವಲ್ಸ್ ಟು ಎ ಪ್ಲಸ್ ಪಿ ಒನ್ ಡಿವೈಡ್ ಬೈ ಟು ಆಗುತ್ತೆ. ದೆನ್ ಹಾಗೆ ವಿ ಬೈಸೆಕ್ಟ್ ದ ಇಂಟರ್ವಲ್, ಸೊ ವಿ ಕ್ಯಾನ್ ಗೆಟ್ ದ ಅದರ್ ಅಪ್ರಾಕ್ಸಿಮೇಷನ್ ಆ್ಯಂಡ್ ಕಂಟಿನ್ಯೂ ದ ಪ್ರೋಸೆಸ್ ಅಂಟಿಲ್ ದ ರೂಟ್ ಈಸ್ ಫೌಂಡ್ ಟು ಡಿಸರ್ಟ್ ಅಕ್ಯುರೇಸಿ. ಮತ್ತು ನಾವೇನು ಮಾಡ್ಬೇಕಂದ್ರೆ ಅಗೇನ್ ಯು ಹ್ಯಾವ್ ಟು ಕಂಟಿನ್ಯೂ ದ ಪ್ರೋಸೆಸ್ ಅಪ್ ಟು ದ ರೂಟ್ ಫೈಂಡ್ ಆಗೋವರೆಗೆ ನಾವು ಏನು ಮಾಡ್ಬೇಕಂದ್ರೆ ಈ ಒಂದು ಪ್ರೋಸೆಸ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಅಪ್ರಾಕ್ಸಿಮೇಷನ್ಗೆ ಹೋಗಬೇಕಾಗತ್ತೆ, ಯಾವುದು ಥರ್ಡ್ ಅಪ್ರಾಕ್ಸಿಮೇಷನ್, ದ ಫೋರ್ತ್ ಅಪ್ರಾಕ್ಸಿಮೇಷನ್, ಫಿಫ್ತ್ ಅಪ್ರಾಕ್ಸಿಮೇಷನ್, ಸಿಕ್ಸ್ತ್ ಅಪ್ರಾಕ್ಸಿಮೇಷನ್, ಅಪ್ ಟು ಎಂತ್ ಅಪ್ರಾಕ್ಸಿಮೇಷನ್ ಹೋಗಬೇಕಾಗತ್ತೆ. ಅಲ್ಲಿವರೆಗೆ ಏನಾಗುತ್ತೆ ಅಂದರೆ ನಾವು ರೂಟ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಒಂದು ನಮಗೆ ಒಂದೊಂದು ಒಳ್ಳೆಯ ರೂಟ್ ಸಿಕ್ಕಾಗ ಏನಾಗುತ್ತೆ ನಾವು ಅಲ್ಲಿಗೆ ಆ ಪ್ರೋಸೆಸ್ನ ಸ್ಟಾಪ್ ಮಾಡಬೇಕಾಗತ್ತೆ. ಈ ಥರ ಏನಾಗುತ್ತೆ ಅಂದರೆ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅನ್ನೋ ಯಾವುದು ಬೈಸೆಕ್ಷನ್ ಮೆಥಡಲ್ಲಿ ನೋಡ್ತೀವಿ. ಸೊ ನೆಕ್ಸ್ಟ್ ನಾವು ಈ ಒಂದು ಯಾವುದು ಬೈಸೆಕ್ಷನ್ ಮೆಥಡ್ ಒಂದು ಡಯಾಗ್ರಾಮ್ ನೋಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಏನಿದೆ ವೈ ಆಕ್ಸಿಸ್, ದಿಸ್ ಇಸ್ ದ ಎಕ್ಸ್ ಆಕ್ಸಿಸ್. ಸೊ ಇಯರ್ ದೀಸ್ ಆರ್ ದ ಪಾಯಿಂಟ್ಸ್, ಇಯರ್ ಎ ಪಿ ಒನ್, ಅಗೇನ್ ದ ಪಿ ಟು, ಅಗೇನ್ ದ ಬಿ.
So here the one of the root is the one of the lies between. So in agata f of x, this is one of the here the root can be points to the a, p1, the p2, again the b. So here this is one of the f of a and this is one of the f of, this is one of the diagram of the bisection in the method. So f of p1 is the positive or negative. So in agata ali the positive idda in agata negative idda in agata anta navu nodidivi. So now next one example ಗೆ ಹೋದ್ರೆ ಇಲ್ಲಿ ಬೈಸೆಕ್ಷನ್ ಮೆಥಡ್ ಎಕ್ಸಾಂಪಲ್ ಗೆ ಹೋದ್ರೆ ಇಲ್ಲಿ ಏನಾಗುತ್ತೆ ಯೂಸಿಂಗ್ ಬೈಸೆಕ್ಷನ್ ಮೆಥಡ್ ಟು ಡಿಟರ್ಮೈನ್ ಎ ರಿಯಲ್ ರೂಟ್ ಆಫ್ ದ ಈಕ್ವೇಷನ್ ಅಪ್ ಟು ದ ಫಿಫ್ತ್ ಇಟ್ರೇಷನ್ ಅಥವಾ ಫೈವ್ ಇಟ್ರೇಷನ್. ಏನಾಗುತ್ತೆ ನಾವು ಬೈಸೆಕ್ಷನ್ ಮೆಥಡ್ ಅಲ್ಲಿ ಇಟ್ ಫೈಂಡಿಂಗ್ ದ ರೂಟ್ ಆಫ್ ದ ಈಕ್ವೇಷನ್ ಅಪ್ ಟು ದ ಫೈವ್ ಇಟ್ರೇಷನ್. ಏನಿದೆ ಒಂದು ಎಕ್ಸಾಂಪಲ್ ಅಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಏಟ್ ಎಕ್ಸ್ ಕ್ಯೂಬ್ ಮೈನಸ್ ಟೂ ಎಕ್ಸ್ ಮೈನಸ್ ಒನ್ ಈಕ್ವಲ್ಸ್ ಟು ಜೀರೋ, ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಕ್ಯಾನ್ ಬಿ ಗಿವನ್. ಸೊ ನೆಕ್ಸ್ಟ್ ನಾವು ಸೊಲ್ಯೂಷನ್ ಹೋದ್ರೆ ಏನಾಗುತ್ತೆ ಅಂದರೆ ದ ಗಿವನ್ ಈಕ್ವೇಷನ್ ಈಸ್, ಗಿವನ್ ಈಕ್ವೇಷನ್ ಏನಿದೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಏಟ್ ಎಕ್ಸ್ ರೇಸ್ ಟು ತ್ರೀ ಮೈನಸ್ ಟೂ ಎಕ್ಸ್ ಮೈನಸ್ ಒನ್ ಈಕ್ವಲ್ಸ್ ಟು ಜೀರೋ, ದಿಸ್ ಇಸ್ ಒನ್ ಆಫ್ ದ ಗಿವನ್ ಈಕ್ವೇಷನ್. ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಸಪೋಸ್ ಎಕ್ಸ್ ಈಕ್ವಲ್ಸ್ ಟು ಜೀರೋ, ಮೊದಲು ನಾವು ಮಾಡ್ತೀವಿ ಇನ್ಶಿಯಲಿ ಎಕ್ಸ್ ವ್ಯಾಲ್ಯೂ ತಗೊಂತೀವಿ, ಅದೇನಾಗ ಇನ್ಶಿಯಲಿ ಜೀರೋ ತಗೊಂತೀವಿ, ದೆನ್ ಇವತ್ತು ಸಬ್ಸ್ಟಿಟ್ಯೂಟ್ ದಿ ಎಕ್ಸ್ ಟು ದಿ ಇನ್ ದಿಸ್ ಈಕ್ವೇಷನ್, ಎಕ್ಸ್ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಅವಾಗ ಎಫ್ ಆಫ್ ಎಕ್ಸ್ ಟು ಜೀರೋ ದೆನ್ ಎಕ್ಸ್ ಸಾರಿ ಏಟ್ ಇಂಟು ಜೀರೋ ರೆಸ್ಟ್ ಟು ತ್ರೀ ಮೈನಸ್ ಟೂ ಇಂಟು ಜೀರೋ ಮೈನಸ್ ಒನ್ ಈಕ್ವಲ್ಸ್ ಟು ಜೀರೋ. ಸೊ ದೆನ್ ನಾವು ಏನಂದ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಸೊ ಅಂದರೆ ಎಕ್ಸ್ ಇದ್ದಲ್ಲಿ ನಾವು ಜೀರೋನ ಹಾಕಿದ್ವಿ, ಅವಾಗ ಏನಾಗುತ್ತೆ ಎಫ್ ಆಫ್ ಜೀರೋ ಈಕ್ವಲ್ಸ್ ಟು ಜೀರೋ ಅಂದರೆ ಜೀರೋ ಇಂಟು ಏಟ್ ದೆನ್ ವಿಲ್ ಗಟ್ ದ ಜೀರೋ ದೆನ್ ಟೂ ಇಂಟು ಜೀರೋ ಜೀರೋ ದೆನ್ ಮೈನಸ್ ಒನ್ ದೆನ್ ವಿಲ್ ಗಟ್ ದ ಮೈನಸ್ ಒನ್ ಇಸ್ ದ ಒನ್ ಆಫ್ ದ ವ್ಯಾಲ್ಯೂ. ಸೊ ದೆನ್ ದಿಸ್ ವ್ಯಾಲ್ಯೂ ಇಸ್ ದಿ ನೆಗೆಟಿವ್ ವ್ಯಾಲ್ಯೂ. ಸಪೋಸ್ ಎಕ್ಸ್ ವ್ಯಾಲ್ಯೂ ಒನ್ ಇದ್ದಾಗ ಏನಾಗುತ್ತೆ, ದೆನ್ ಅಂದರೆ ಎಕ್ಸ್ ಇದ್ರಲ್ಲಿ ನಾವು ಏನು ಮಾಡ್ತಾರೆ ಒನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಅವಾಗ ಏನು ಎಫ್ ಆಫ್ ಒನ್ ಆಗುತ್ತೆ ದೆನ್ ಏಟ್ ಇಂಟು ಒನ್ ರೆಸ್ ಟು ತ್ರೀ ಮೈನಸ್ ಟೂ ಇಂಟು ಒನ್ ಮೈನಸ್ ಒನ್ ಈಕ್ವಲ್ಸ್ ಟು ಜೀರೋ. ಸೊ ದ ಅವಾಗ ಏನಾಗುತ್ತೆ ಎಫ್ ಆಫ್ ಒನ್ ಈಕ್ವಲ್ಸ್ ಟು ಏಟ್, ಸೊ ಮೈನಸ್ ಟೂ ಮೈನಸ್ ಒನ್ ವಿಲ್ ಗೆಟ್ ದ ಆಸ್ ವ್ಯಾಲ್ಯೂ ಫೈವ್. ಸೊ ದಿಸ್ ಇಸ್ ದ ಪಾಸಿಟಿವ್ ವ್ಯಾಲ್ಯೂ. ಸೊ ದಟ್ ದ ರೂಟ್ ಈಸ್ ಲೈಸ್ ಬಿಟ್ವೀನ್ ಅಂದರೆ ರೂಟ್ ಏನಾಗುತ್ತೆ ಅಂದರೆ ಇಟ್ ಇಸ್ ಲೈಸ್ ಬಿಟ್ವೀನ್ ಜೀರೋ ಮತ್ತು ಒನ್ನದಲ್ಲಿ ಇದೆ ಅಂತ ಅರ್ಥ, ಅಂದರೆ ಜೀರೋ ಆ್ಯಂಡ್ ಒನ್. ಸೊ ದೆನ್ ಯು ಗೋ ಟು ದ ಫಸ್ಟ್ ಅಪ್ರಾಕ್ಸಿಮೇಷನ್ ಟು ದ ರೂಟ್, ಫಸ್ಟ್ ಅಪ್ರಾಕ್ಸಿಮೇಷನ್ಗೆ ನಾವು ಹೋಗಬೇಕಾಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಏರ್ ಎಕ್ಸ್ ಒನ್ ಈಕ್ವಲ್ಸ್ ಟು ಜೀರೋ ಪ್ಲಸ್ ಒನ್ ಡಿವೈಡ್ ಬೈ ಟು, ಅಂದರೆ ಇದು ಎ ವ್ಯಾಲ್ಯೂ ಏನಿದೆ ಜೀರೋ ಇದೆ ಮತ್ತು ಬಿ ವ್ಯಾಲ್ಯೂ ಏನಿದೆ ಒನ್ ಇದೆ, ಅವಾಗ ಏನಾಗುತ್ತೆ ಅಂದರೆ ನಾವು ಅಂದರೆ ಪಿ ಒನ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ, ಸೊ ಎಫ್ ಆಫ್ ಪಿ ಒನ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಡಿವೈಡ್ ಬೈ ಟು ಯಾವ ಥರ ನಾವು ಮಾಡಿದ್ವಿ ಅಂದರೆ ಅಲ್ಲಿ ಪ್ರಿವಿಯಸ್ ಅದರಲ್ಲಿ ಸ್ಟೆಪ್ಸಲ್ಲಿ ಅದೇ ಥರ ನಾವು ಇಲ್ಲಿ ನೋಡಿದಾಗ ಎಕ್ಸ್ ಒನ್ ಈಕ್ವಲ್ಸ್ ಟು ಜೀರೋ ಪ್ಲಸ್ ಒನ್ ಡಿವೈಡ್ ಬೈ ಟು ಏನಾಗುತ್ತೆ ನಮ್ಗೆ ವ್ಯಾಲ್ಯೂ ಎಕ್ಸ್ ಒನ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಸಿಗುತ್ತೆ, ಯಾವುದು ಎಕ್ಸ್ ಒನ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ನಾವು ಎಕ್ಸ್ ಒನ್ ವ್ಯಾಲ್ಯೂ ನಾವು ಜೀರೋ ಪಾಯಿಂಟ್ ಫೈವ್ ನಮಗೆ ಸಿಗ್ತದೆ, ಅದೇನಂತಾರೆ ಎಫ್ ಆಫ್ ಎಕ್ಸ್ ಒನ್ ಈಕ್ವಲ್ಸ್ ಟು ಜೀರೋ ಪಾಯಿಂಟ್ ಫೈವ್, ಅಂದರೆ ಎಫ್ ಆಫ್ ಎಕ್ಸ್ ಒನ್ ಈಕ್ವಲ್ ಜೀರೋ ಪಾಯಿಂಟ್ ಫೈವ್. ನೆಕ್ಸ್ಟ್ ಈ ಒಂದು ಏನು ವ್ಯಾಲ್ಯೂ ಬಂದಿದೆ ಜೀರೋ ಪಾಯಿಂಟ್ ಫೈವ್, ಆ ಒಂದು ವ್ಯಾಲ್ಯೂನ ಈ ಅಂದರೆ ಮೇನ್ ಈಕ್ವೇಷನ್ ಏನಿದೆ ನಮ್ಮ ಕೊಟ್ಟಿರೋಕ್ಕಂಥ ಈಕ್ವೇಷನಲ್ಲಿ ಈ ಒಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಏರ್ ಎಫ್ ಆಫ್ ಎಕ್ಸ್ ಒನ್ ಈಕ್ವಲ್ಸ್ ಟು ಎಫ್ ಆಫ್ ಜೀರೋ ಪಾಯಿಂಟ್ ಫೈವ್ ಈಕ್ವಲ್ಸ್ ಟು ಏರ್ ಏಯ್ಟ್ ಇಂಟು ಜೀರೋ ಪಾಯಿಂಟ್ ಫೈವ್ ಇಂಟು ರೇಸ್ ಟು ಮೈನ್ ತ್ರೀ ಮೈನಸ್ ಟೂ ಪಾಯಿಂಟ್ ಜೀರೋ ಪಾಯಿಂಟ್ ಫೈವ್ ಮೈನಸ್ ಒನ್. ಸೊ ಇದನ್ನು ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೇನು ಸಿಗುತ್ತೆ ಅಂತಂದರೆ ಏರ್ ದ ಒನ್ ದ ವ್ಯಾಲ್ಯೂ ಏನು ಸಿಗುತ್ತೆ ಒನ್ ಮೈನಸ್ ಒನ್ ಮೈನಸ್ ಒನ್ ದೆನ್ ಏನು ಸಿಗುತ್ತೆ ಮೈನಸ್ ಒನ್, ಸೊ ವಿಚ್ ಇಸ್ ದಿ ನೆಗೆಟಿವ್ ವ್ಯಾಲ್ಯೂ, ಹಾಗೆ ಮತ್ತೆ ನಮಗೆ ನೆಗೆಟಿವ್ ವ್ಯಾಲ್ಯೂ ಸಿಗುತ್ತೆ. ಸೊ ದಸ್ ದ ಎಫ್ ಆಫ್ ಜೀರೋ ಈಸ್ ನೆಗೆಟಿವ್ ಆ್ಯಂಡ್ ಎಫ್ ಆಫ್ ಒನ್ ಈಸ್ ಪಾಸಿಟಿವ್ ದೆನ್ ದ ರೂಟ್ ಈಸ್ ಲೈಸ್ ಬಿಟ್ವೀನ್ ಸೆಲ್ಲಿ ಅಂತ ರೂಟ್ ಈಸ್ ಲೈಸ್ ಬಿಟ್ವೀನ್ ಜೀರೋ ಪಾಯಿಂಟ್ ಫೈವ್ ಆ್ಯಂಡ್ ಒನ್, ಮತ್ತು ರೂಟ್ ಏನಿರ್ತಾರೆ ಜೀರೋ ಪಾಯಿಂಟ್ ಫೈವ್ ಮತ್ತು ಒನ್ ಮಧ್ಯದಲ್ಲಿ ರೂಟ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅವಾಗ ಏನಾಗುತ್ತೆ ಮತ್ತೆ ನಾವು ಅಗೇನ್ ಇವಾಗ ಗೋ ಟು ದ ಸೆಕೆಂಡ್ ಅಪ್ರಾಕ್ಸಿಮೇಷನ್ ಟು ದ ರೂಟ್. ಸೊ ಏನಾಗುತ್ತೆ ಸೆಕೆಂಡ್ ಅಪ್ರಾಕ್ಸಿಮೇಷನಲ್ಲಿ ಅಗೇನ್ ಎಕ್ಸ್ ಟು ಈಕ್ವಲ್ಸ್ ಟು, ಸೊ ಇಂದ ಎಲ್ಲಿದೆ ರೂಟ್ ಅಂದರೆ ಜೀರೋ ಪಾಯಿಂಟ್ ಫೈವ್ ಮತ್ತು ಒನ್ ಮಧ್ಯದಲ್ಲಿ ಇದೆ, ಅವಾಗ ಏನಾಗುತ್ತೆ ನಾವು ಸೊ ಈ ಒಂದು ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕಾಗುತ್ತೆ. ಏನಂತಾರೆ ಜೀರೋ ಪಾಯಿಂಟ್ ಫೈವ್ ಪ್ಲಸ್ ಒನ್ ಡಿವೈಡ್ ಬೈ ಟು, ಸೊ ದೆನ್ ದ ವಿಲ್ ಗೆಟ್ ದ ಒನ್ ಆಫ್ ದ ವ್ಯಾಲ್ಯೂ ಜೀರೋ ಪಾಯಿಂಟ್ ಸೆವೆನ್ ಫೈವ್ ನಮಗೆ ಸಿಗುತ್ತೆ, ಯಾವುದು ಎಕ್ಸ್ ಟು ವ್ಯಾಲ್ಯೂ. ಸೊ ದೆನ್ ಎಕ್ಸ್ ಟು ಈಕ್ವಲ್ಸ್ ಟು ಜೀರೋ ಪಾಯಿಂಟ್ ಸೆವೆನ್ ಫೈವ್, ಸೊ ದೆನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸು ಜೀರೋ ಪಾಯಿಂಟ್ ಸೆವೆನ್ ಫೈವ್. ಸೊ ಮತ್ತು ಈ ಒಂದು ಬಂದಿರತಕ್ಕಂಥ ವ್ಯಾಲ್ಯೂನ ಏನು ಮಾಡ್ತೀವಿ ನಾವು, ಆ ಮೇನ್ ಈಕ್ವೇಷನ್ ಇದೆ ಅದರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಫ್ ಆಫ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಈಕ್ವಲ್ಸ್ ಟು ಏಯ್ಟ್ ಇಂಟು ಜೀರೋ ಪಾಯಿಂಟ್ ಸೆವೆನ್ ಫೈವ್ ರೆಸ್ಟ್ ಟು ತ್ರೀ ಮೈನಸ್ ಜೀರೋ ಪಾಯಿಂಟ್ ಟೂ ಇಂಟು ಮೈನಸ್ ಜೀರೋ ಮೈನಸ್ ಟು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮೈನಸ್ ಒನ್. ಸೊ ದೆನ್ ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಅಂದರೆ ಈ ಒಂದು ವ್ಯಾಲ್ಯೂ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಮೈನಸ್ ಒನ್ ಪಾಯಿಂಟ್ ಫೈವ್ ಮೈನಸ್ ಒನ್ ದೆನ್ ವಿಲ್ ಗೆಟ್ ದ ಒನ್ ಆಫ್ ದ ವ್ಯಾಲ್ಯೂ ಈಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್. ಸೊ ವಿಚ್ ಈಸ್ ದಿ ಪಾಸಿಟಿವ್ ವ್ಯಾಲ್ಯೂ, ಯಾಕಂದರೆ ಇದು ಒಂದು ಪಾಸಿಟಿವ್ ವ್ಯಾಲ್ಯೂ ನಮಗೆ ಸಿಗುತ್ತೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಈ ಒಂದು ವ್ಯಾಲ್ಯೂ ಏನಿದೆ ಪಾಸಿಟಿವ್ ವ್ಯಾಲ್ಯೂ ಸಿಗುತ್ತೆ, ಸೊ ಅದಕ್ಕೆ ಏನಿದೆ ವಿಚ್ ಈಸ್ ಎ ಪಾಸಿಟಿವ್ ವ್ಯಾಲ್ಯೂ. ಸೊ ದೆನ್
the root is lies between the negative f of 0.5 is negative amale f of 0.75 is the positive value the, then the root is lies between the negative so 0.5 and 0.75 ಮಧ್ಯದಲ್ಲಿ ಒಂದು ರೂಟ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಅಂದ್ರೆ ಒಂದು ನೆಗೆಟಿವ್ ವ್ಯಾಲ್ಯೂ ಇದೆ ಒಂದು ಪಾಸಿಟಿವ್ ವ್ಯಾಲ್ಯೂ ಇದೆ ಅವಾಗ ಏನಾಗುತ್ತೆ ಅಂದ್ರೆ ನಮಗೆ ದ ರೂಟ್ ಈಸ್ ಲೈಸ್ ಬಿಟ್ವೀನ್ 0.5 ಆ್ಯಂಡ್ 0.75 ಸೊ ನೆಕ್ಸ್ಟ್ ನಮ್ಮ ಹತ್ರ ಥರ್ಡ್ ಅಪ್ರಾಕ್ಸಿಮೇಷನ್ ಹೋಗ್ಬೇಕಾಗತ್ತೆ ಥರ್ಡ್ ಅಪ್ರಾಕ್ಸಿಮೇಷನ್ ಆಫ್ ದ ರೂಟ್ ಈಸ್ ಎಫ್ ಎಕ್ಸ್ 3 = 0.5 ಪ್ಲಸ್ 0.75 ಡಿವೈಡ್ ಬೈ 2 ಸೊ ಇಲ್ಲಿ ಗೆಟ್ ದ 0.625 ನಮಗೆ ಈ ಒಂದು ವ್ಯಾಲ್ಯೂನ ಸಿಗುತ್ತೆ ಅವಾಗ ಎಕ್ಸ್ 3 ವ್ಯಾಲ್ಯೂ ಸೊ ದೆನ್ ಎಕ್ಸ್ 3 = 0.625 ದೆನ್ ಎಫ್ ಆಫ್ ಎಕ್ಸ್ 3 = 0.625 ಸೊ ಈ ಒಂದು ವ್ಯಾಲ್ಯೂನ ಏನು ಮಾಡ್ತೀವಿ ಅಂದರೆ ಮೇನ್ ಇಕ್ವೇಷನಲ್ಲಿ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗತ್ತೆ ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಅಂದರೆ ಎಫ್ ಆಫ್ ಎಕ್ಸ್ 3 = ಎಫ್ ಆಫ್ 0.625 = 8 × 0.625 ರೇಸ್ ಟು 3 − 2 0.625 − 1 ಸೊ ಈ ಥರ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಲ್ಲಿ ಮೇನ್ ಇಕ್ವೇಷನಲ್ಲಿ ಮತ್ತು ಇದನ್ನು ನಾವು ಇದು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಏನು ಸಿಗುತ್ತೆ ಅಂತಾರೆ −0.297 ನಮಗೆ ಸಿಗುತ್ತೆ ಮತ್ತು ಏನಾಗುತ್ತೆ ನಮಗೆ ನೆಗೆಟಿವ್ ವ್ಯಾಲ್ಯೂ ಸಿಗುತ್ತೆ ಸೊ ವಿಚ್ ಇಸ್ ದಿ ನೆಗೆಟಿವ್ ವ್ಯಾಲ್ಯೂ ಸೊ ಅವಾಗ ಏನಾಗುತ್ತೆ ಮತ್ತು ನಾವು ಒಂದು ಪಾಸಿಟಿವ್ ವ್ಯಾಲ್ಯೂ ನೋಡಬೇಕಾಗುತ್ತೆ ಒಂದು ನೆಗೆಟಿವ್ ವ್ಯಾಲ್ಯೂ ನೋಡಬೇಕಾಗುತ್ತೆ ಅವಾಗ ಏನಾಗುತ್ತೆ ನಮಗೆ ಎಫ್ ಆಫ್ 0.75 ಇಸ್ ಪಾಸಿಟಿವ್ ವ್ಯಾಲ್ಯೂ ದೆನ್ ಎಫ್ ಆಫ್ 0.625 ಇಸ್ ನೆಗೆಟಿವ್ ವ್ಯಾಲ್ಯೂ ದೇರ್ಫೋರ್ ದ ರೂಟ್ ಈಸ್ ಲೈಸ್ ಬಿಟ್ವೀನ್ 0.75 ಮತ್ತು ಆ್ಯಂಡ್ 0.625 ಇದ್ರ ಮಧ್ಯದಲ್ಲಿ ಮತ್ತು ನಮಗೆ ರೂಟ್ ಇದೆ ಅಂತ ಗೊತ್ತಾಗುತ್ತೆ ಅವಾಗ ನಾವು ಮತ್ತು ಅಗೇನ್ ಕೊಟ್ಟದ ನೆಕ್ಸ್ಟ್ ಅಪ್ರಾಕ್ಸಿಮೇಷನ್ ದಟ್ ಈಸ್ ದ ಫೋರ್ತ್ ಅಪ್ರಾಕ್ಸಿಮೇಷನ್ ಸೊ ಫೋರ್ತ್ ಅಪ್ರಾಕ್ಸಿಮೇಷನ್ ಟು ದ ರೂಟ್ ಈಸ್ ಇಯರ್ ಎಕ್ಸ್ 4 = 0.625 ಪ್ಲಸ್ 0.75 ಡಿವೈಡ್ ಬೈ 2 ಸೊ ದೆನ್ ಯುಲ್ ಗೆಟ್ ದ 0.688 ನಮಗೆ ಮತ್ತು ಎಕ್ಸ್ 4 ವ್ಯಾಲ್ಯೂ ನಮಗೆ ಸಿಗುತ್ತೆ ಸೊ ಇಯರ್ ಎಕ್ಸ್ 4 = 0.688 ಇದು ಎಕ್ಸ್ 4 ವ್ಯಾಲ್ಯೂ ಸೊ ದೆನ್ ಎಫ್ ಆಫ್ ಎಕ್ಸ್ 4 = 0.688 ಸೊ ಈ ಒಂದು ವ್ಯಾಲ್ಯೂನ ನಾವು ಮತ್ತು ಅಗೇನ್ ಮೇನ್ ಇಕ್ವೇಷನಲ್ಲಿ ಮತ್ತು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ ಅಗೇನ್ ಎಫ್ ಆಫ್ ಎಕ್ಸ್ 4 = ಎಫ್ ಆಫ್ 0.688 = 8 × 0.688 = 3 − 2 × 0.688 − 1 ಸೊ ದೆನ್ ನಮಗೆ ಈ ಒಂದು ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಏನು ಸಿಗುತ್ತೆ ವ್ಯಾಲ್ಯೂ 0.229 ಸಿಗುತ್ತೆ ಸೊ ದೆನ್ ದಿಸ್ ವ್ಯಾಲ್ಯೂ ಇಸ್ ದಿ ಪಾಸಿಟಿವ್ ವ್ಯಾಲ್ಯೂ ಸೊ ಈ ಏನದ ಪಾಸಿಟಿವ್ ವ್ಯಾಲ್ಯೂ ಸೊ ದೆನ್ ಇಯರ್ ಎಫ್ ಆಫ್ 0.688 ಪಾಸಿಟಿವ್ ವ್ಯಾಲ್ಯೂ ದೆನ್ 0.625 ಇಸ್ ಅ ನೆಗೆಟಿವ್ ವ್ಯಾಲ್ಯೂ ಸೊ ದೇರ್ಫೋರ್ ದ ರೂಟ್ ಈಸ್ ಲೈಸ್ ಬಿಟ್ವೀನ್ 0.688 ಆ್ಯಂಡ್ 0.625 ಸೊ ಈ ಒಂದು ಮಧ್ಯದಲ್ಲಿ ಈ ಒಂದು ವ್ಯಾಲ್ಯೂ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ನಾವು ಅಗೇನ್ ಗೋ ಟು ದ ಫಿಫ್ತ್ ಅಪ್ರಾಕ್ಸಿಮೇಷನ್ ಸೊ ಇಯರ್ ಅಗೇನ್ ಇಟ್ ಇಸ್ ಒನ್ ದ ಎಕ್ಸ್ 5 ಸೊ ಇಟ್ ಈಸ್ ಅಗೇನ್ ಇಸ್ ದಿ ಒನ್ ಆಫ್ ದ ಒಂದು ಪಾಸಿಟಿವ್ ವ್ಯಾಲ್ಯೂ ಒಂದು ನೆಗೆಟಿವ್ ವ್ಯಾಲ್ಯೂ ಸೊ ದೆನ್ ಅಗೇನ್ 0.625 ಪ್ಲಸ್ 0.68 ಡಿವೈಡ್ ಬೈ 2 ಸೊ ದೆನ್ ವಿಲ್ ಗೆಟ್ ದ 0.657 ಸೊ ದೆನ್ ಎಕ್ಸ್ 5 = 0.657 ಸೊ ದಿಸ್ ವ್ಯಾಲ್ಯೂ ಕಾಳಗ ಎಫ್ ಆಫ್ ಎಕ್ಸ್ 5 ಸೊ ದೆನ್ 0.657 ಸೊ ದಿಸ್ ವ್ಯಾಲ್ಯೂ ಕ್ಯಾನ್ ಅಗೇನ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಇನ್ ದ ಮೇನ್ ಇಕ್ವೇಷನ್ ದೆನ್ ಎಫ್ ಆಫ್ ಎಕ್ಸ್ 5 = ಎಫ್ ಆಫ್ 0.657 = 8 × 0.657 ರೆಸ್ ಟು 3 − 2 × 0.657 − 1 ಸೊ ಈ ಒಂದು ಈಕ್ವೇಷನ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ನಾವೇನು ಸಿಗುತ್ತೆ ವ್ಯಾಲ್ಯೂ ಅಂತಾರೆ ಅಗೇನ್ ವಿಲ್ ಗೆಟ್ ಒನ್ ಆಫ್ ದ ನೆಗೆಟಿವ್ ದಟ್ ಈಸ್ −0.045 ವಿಚ್ ಇಸ್ ದ ನೆಗೆಟಿವ್ ವ್ಯಾಲ್ಯೂ ಸೊ ದೆನ್ ಅಗೇನ್ ಒನ್ ಈಸ್ ನೆಗೆಟಿವ್ ಒನ್ ಈಸ್ ಪಾಸಿಟಿವ್ ದೆನ್ 0.657 ಈಸ್ ನೆಗೆಟಿವ್ ವ್ಯಾಲ್ಯೂ ದೆನ್ 0.688 ಇಸ್ ಎ ಪಾಸಿಟಿವ್ ವ್ಯಾಲ್ಯೂ ಸೊ ದಟ್ ದ ರೂಟ್ ಈಸ್ ಲೈಸ್ ಬಿಟ್ವೀನ್ 0.657 ಆ್ಯಂಡ್ 0.688 ಸೊ ಅಗೇನ್ ಇಯರ್ ಟು ಅಬ್ಸರ್ವ್ ದಟ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ದ ರೂಟ್ ಎಫ್ ಆಫ್ ಎಕ್ಸ್ ಅಪ್ ಟು ದ ಟೂ ಡೆಸಿಮಲ್ ಪ್ಲೇಸ್ ಸೊ ಅಪ್ ಟು ದ ಫಿಫ್ತ್ ಇಟ್ರೇಷನ್ ಆರ್ ಫಿಫ್ತ್ ಅಪ್ರಾಕ್ಸಿಮೇಷನ್ ವಿಲ್ ಗೆಟ್ ಒನ್ ಆಫ್ ದ ಡೆಸಿಮಲ್ ಟೂ ಡೆಸಿಮಲ್ ಪ್ಲೇಸ್ ವ್ಯಾಲ್ಯೂ ಈಸ್ 0.66 ಸೊ ದಿಸ್ ಒನ್ ಆಫ್ ದ ಫೈನಲ್ ಆನ್ಸರ್ ಈಸ್ 0.66 ಯಾಕಂದರೆ ನಮಗೆ ಅಪ್ ಟು ಫಿಫ್ತ್ ಇಟ್ರೇಷನ್ ಮಾಡೋ ಅಂತ ಹೇಳಿರ್ತಾರೆ ಸೊ ನಾವು ಫಿಫ್ತ್ ಇಟ್ರೇಷನ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ ವ್ಯಾಲ್ಯೂ ಸೊ ದಿಸ್ ಒನ್ ದ ರೇಂಜ್ ಈಸ್ 0.657 ಅಗೇನ್ 0.68 ಸೊ ದೇರ್ ಫೋರ್ ದ ವಿ ಅಬ್ಸರ್ವ್ ದಟ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ದ ರೂಟ್ ಆಫ್ ದ ಎಫ್ ಆಫ್ ಎಕ್ಸ್ ಅಪ್ ಟು ದ ಟೂ ಡೆಸಿಮಲ್ ಪ್ಲೇಸ್ ಈಸ್ 0.66 ಸೊ ದೆನ್ ಯು ವಿಲ್ ಸ್ಟಾಪ್ ದ ಪ್ರೋಸೆಸ್ ಸೊ ಇಲ್ಲದೆ ಏನಾಗುತ್ತೆ ನಮಗೆ ಈ ಒಂದು ವ್ಯಾಲ್ಯೂಗೆ ನಮಗೆ ಈ ಒಂದು ದ ರೂಟ್ ಅಂತ ನಮಗೆ ಗೊತ್ತಾಗುತ್ತೆ ಸೊ ಅಲ್ಲಿಗೆ ನಾವು ಈ ಒಂದು ಪ್ರೋಸೆಸ್ನ ಸ್ಟಾಪ್ ಮಾಡ್ತೀವಿ ಸೊ ಅಗೇನ್ ದ ಸೇಮ್ ನೆಕ್ಸ್ಟ್ ಅಗೇನ್ ಕೊಟ್ಟದ ಸೆಕೆಂಡ್ ಎಕ್ಸಾಂಪಲ್ ಇಯರ್ ಫೈಂಡ್ ದ ರಿಯಲ್ ರೂಟ್ ಆಫ್ ದ ಇಕ್ವೇಷನ್ ಇಯರ್ ಎಫ್ ಆಫ್ ಎಕ್ಸ್ ಈಕ್ವಸ್ ಟು ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಮೈನಸ್ 1 = 0 ಸೊ ದಿಸ್ ಇಸ್ ಒನ್ ದ ಗಿವನ್ ಇಕ್ವೇಷನ್ ಬೈ ಯೂಸಿಂಗ್ ದಿ ಬೈ ಸೆಕ್ಷನ್ ಮೆಥಡ್ ಅಪ್ ಟು ಫಿಫ್ತ್ ಇಟ್ರೇಷನ್ ಮತ್ತು ಅವರೇ ಅಂತ ಫಿಫ್ತ್ ಇಟ್ರೇಷನ್ ಅಂತ ನಿಮ್ಗೆ ಹೇಳಿರ್ತಾರೆ ಸೊ ಅವಾಗ ಏನು ಮಾಡ್ತೀವಿ ಮತ್ತೆ ಕೊಟ್ಟದ ಸೊಲ್ಯೂಷನ್ ದೆನ್ ಅಗೇನ್ ಯು ರೈಟ್ ದ ಗಿವನ್ ಇಕ್ವೇಷನ್ ಏನು ಕೊಟ್ಟಿದ್ದಾರೆ ಗಿವನ್ ಇಕ್ವೇಷನ್ ಇಯರ್ ಎಫ್ ಆಫ್ ಎಕ್ಸ್ ಈಕ್ವಸ್ಟು ಎಕ್ಸ್ ಕ್ಯೂ ಮೈನಸ್ ಮೈನಸ್ ಎಕ್ಸ್ ಮೈನಸ್ ಒನ್ ಈಕ್ವಸ್ಟು 0 ದಿಸ್ ಇಸ್ ದ ಗಿವನ್ ಇಕ್ವೇಷನ್ ಫಸ್ಟ್ ಇನಿಷಿಯಲಿ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ಒನ್ ಆಫ್ ದ ಅಗೇನ್ ಎಕ್ಸ್ ವ್ಯಾಲ್ಯೂ ಇಯರ್ ಎಕ್ಸ್ ಈಕ್ವಸ್ಟು 1
you have to substitute the x1 value. So then you will get the one of the f of 1, again 1 raised to 3 minus 1 minus 1, then you will get the 0. So this is one of the 0. So here one of the 0 in this equation. Then you have to substitute this equation, you will get the 1 minus 1 minus 1, then you will get the minus 1 is the value. So minus 1 is the negative value you will get. So again, suppose x equals to 2, then you substitute the x value, x equals to 2, then f of 2 is equals to 2 raised to 3 minus 2 minus 1, then equals to 0. So then again you have to substitute this equation, you will get the, so here 2 raised to 3 is 8, again minus 2, then minus 1, then you will get the 5/5 is the value. So then this is one of the positive value. So therefore the root is lies between 1 and 2. So then the root n is, again it is lies between the 1 and 2. Again go to the first approximation to the root. Then go to the first approximation is x1 equals to 1 plus 2 divided by 2. So then you will go to the one of the x1 value is 1.5. So this is one of the x1 value. So here the x1 equals to 1.5. So then f of x equals to 1.5. So this 1.5 can be substituted in the, again the main equation, that is the main equation you have to substitute. Here f of x1 equals to f of 1.5 equals to 1.5 raised to 3 minus 1.5 minus 1. So then again you have to substitute it. So then you have to calculate. Matha na yenu agutha again you have to calculate the this equation. Ava yenu agutha namaga ee one value namaku sigutte yavadu 0.875. So again this value is the positive value irade. Andre ee one value enada positive value ada. So andre ond namage negative irbeku ond positive value irbeku. So andre illi positive yavadu negative yavadu andre f of 1 is the negative value and this is the positive value. 1.5 is the positive value. So then the root is lies between 1 and 1.5. And the root n is andre this is lies between the 1 and 1.5. So therefore again you go to the second approximation. The second approximation to the root is, so x2 equals to 1 plus 1.5 divided by 2. So then you will get one of the value is 1.25. Now again sigutta hoga now idanna madidaga 1.25 namu value sigutta. So this value is called the x2 value. Ee one value enada x2 value ide. Again f of x2 equals to 1.25. So this value can be substituted in the main equation. So then f of x2 equals to f of 1.25 is equals to 1.25 raised to 3 minus 1.25 minus 1. So again you have to substitute the one of the 1.25 value in the main equation. So then you have to calculate the this equation. So then you will get one of the result is minus 0.29.297. So this is one of the value. So this value is the negative value. E one value another negative value. So again you have to, one is negative value, one is positive value. So therefore here 1.25 is the negative value, again 1.5 is the positive value. So therefore the root is lies between 1.25 and 1.5. Matha root en antare 1.25 illide matha 1.5 illide. So andre one is negative, one is the positive, because it is one of the opposite signs. So next we go to the here, again you have to calculate the x3 value. Again x3 value is 1.25 plus 1.5 divided by 2. So then you will get one of the 1.375. matha me en sigutara 1.375 nam sigutha. So this is one of the x3 value. X3 equals to 1.375. next f of x3 equals to 1.375. so then this value can be substituted in the main equation. ee one value en bandirutha adanna nam matha main equation alli hakbekagutte. agide en agutare f of x3 equals to here f of 1.375 matha equals to 1.375 raised to 3 minus 1.375 minus 1. so matha substitute madadaga aa one value namaga ee one equation sigutte. ee one equation na calculate madadaga namaga en sigutte value, again 0.2246 idu one value namaga sigutte. so ee one value enada which is the positive value. ee one value enada positive value agirutte. but namage en bekandre one positive value beku one negative value bekagutte. avaga en agutte namaga thus f of 1.25 is the negative value again, and the one of the 1.375 is the positive value. So therefore the root is lies between 1.25 and 1.375. the root is lies between the 1.25 and 1.375 madhyadalli. so again then go to the fourth approximation. matha na fourth approximation hogbekagutte. so you have to finding the root of the equation. here again x4 value. so here one of the positive value, one is the negative value, then 1.25, so which is the negative value, again 1.375 is the positive value, then divided by 2, then we will get the 1.313 namage ee one value sigutta. so this value is called as the x4 value. ee one value enada andre x4 value irutte. so then f of x4 equals to 1.313. so this is on the x4 value. so this value again you have to substitute in the main equation. matha main equation alli na aa one value nagbekagutte. akide enagutte namage andre here f of x4 equals to f of 1.313
3.313 equals to again 1.313 raised to 3 minus 1.313 equals to minus 13 minus 1. So again we have to calculate the this equation, we will get the again value is called minus 0.0494. ee one value namu sigutha, which is the negative value. Matte ee one value enada negative value irutha. So avaga en madbekandre namu matta ondu positive value thagokagutha, ondu negative value thagokagutha. Again here f of 1.374 is the positive value ada. Matte ee one bandirukanta equation negative ada, adha enada f of 1.1313, this is the negative value. Therefore the root is lies between the 1.375 and 1.313 in the ee one root is anta gothagutha. So avaga matte navu again you have to go to the next approximation, that is called the fifth approximation. In the fifth approximation again you have to calculate the x5 value. So again one is positive, one is negative. Again 1.375 plus 1.313 divided by 2, so then you will get one of the value is called as 1.344. ee one value namaku sigutha. ee one value enu kartivu andre x5 value anta kartivu, that is also called the f of x5 value. So this is called as the 1.344. ಸೊ ಈ ಒಂದು ವ್ಯಾಲ್ಯೂ ನಾವು ಏನು ಮಾಡಬೇಕು ಮತ್ತೆ ಮೇನ್ ಇಕ್ವೇಷನ್ ಅಲ್ಲಿ ಹಾಕಬೇಕಾಗುತ್ತೆ. ಮೇನ್ ಇಕ್ವೇಷನ್ ಹಾಕಿದ ನಮಗೆ ಏನಾಗುತ್ತೆ ಅಂದರೆ ಎಫ್ ಆಫ್ x5 ಈಕ್ವಲ್ಸ್ ಟು ಎಫ್ ಆಫ್ 1.344 ಈಕ್ವಲ್ಸ್ ಟು ಅಗೇನ್ 1.344 ರೇಸ್ ಟು 3 ಮೈನಸ್ 1.344 ಮೈನಸ್ 1. ಸೊ ಈ ಒಂದು ಇಕ್ವೇಷನಲ್ಲಿ ಆ ಮೇನ್ ಇಕ್ವೇಷನಲ್ಲಿ ಈ ಒಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ನಮಗೆ ಮತ್ತೆ ಈ ಒಂದು ಇಕ್ವೇಷನಲ್ಲಿ ಇರ್ತಕ್ಕಂಥ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ 0.0837 ಈ ಒಂದು ವ್ಯಾಲ್ಯೂ ನಮಗೆ ಸಿಗುತ್ತೆ. ಮತ್ತು ಈ ವ್ಯಾಲ್ಯೂ ಏನಾದರೆ ಮತ್ತೆ ಈ ಒಂದು ಪಾಸಿಟಿವ್ ವ್ಯಾಲ್ಯೂ ಅದು ಪಾಸಿಟಿವ್ ವ್ಯಾಲ್ಯೂ ಅದು. ಸೊ ಮತ್ತೆ ನಾವು ಅಗೇನ್ ಯು ಹ್ಯಾವ್ ಟು ಗೋ ಟು ದ ಒಂದು ನೆಗೆಟಿವ್ ವ್ಯಾಲ್ಯೂ ಒಂದು ಪಾಸಿಟಿವ್ ವ್ಯಾಲ್ಯೂ. ಸೊ ಏರ್ ಒಂದು ನೆಗೆಟಿವ್ ವ್ಯಾಲ್ಯೂ ಈಸ್ 1.313 ಈಸ್ ಅ ನೆಗೆಟಿವ್ ವ್ಯಾಲ್ಯೂ. ಅಗೇನ್ ದಿಸ್ ವ್ಯಾಲ್ಯೂ ಇದು ಪಾಸಿಟಿವ್, ದಟ್ ಇಸ್ ಕಳೆದಿ ಎಫ್ ಆಫ್ 1.344 ಇಸ್ ದಿ ಪಾಸಿಟಿವ್ ವ್ಯಾಲ್ಯೂ. ಸೊ ದೇರ್ಫೋರ್ ದ ರೂಟ್ ಈಸ್ ಲೈಸ್ ಬಿಟ್ವೀನ್ 1.313 ಆ್ಯಂಡ್ 1.314 ಈ ಒಂದು ರೂಟಲ್ಲಿ ಇದ್ದಿರುತ್ತೆ. ಸೊ ಬಟ್ ನಾವೇನು ಮಾಡ್ಬೇಕಂದ್ರೆ ಅಪ್ ಟು ಫಿಫ್ತ್ ಅಪ್ರಾಕ್ಸಿಮೇಷನ್ ಅಥವಾ ಫಿಫ್ತ್ ಇಟ್ರೇಷನ್ ಮಾಡಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಒಂದು ವ್ಯಾಲ್ಯೂನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಏನಂತಂದರೆ ಇಯರ್ ವಿ ಹ್ಯಾವ್ ಟು ಅಬ್ಸರ್ವ್ ದಟ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ದ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಅಪ್ ಟು ದ 2 ಡೆಸಿಮಲ್ ಪ್ಲೇಸಲ್ಲಿ ನೋಡಬೇಕಾಗುತ್ತೆ. ಸೊ ಇಲ್ಲೆಲ್ಲ ವ್ಯಾಲ್ಯೂಸ್ಗಳು ನೋಡಿದಾಗ ಈ ಒಂದು ವ್ಯಾಲ್ಯೂ ಮತ್ತು ಪ್ರೀವಿಯಸ್ ವ್ಯಾಲ್ಯೂ ನೋಡಿದಾಗ x4 ವ್ಯಾಲ್ಯೂ ಮತ್ತು x5 ವ್ಯಾಲ್ಯೂ ನೋಡಿದಾಗ ಸೊ ಇಟ್ ಇಸ್ ನಿಯರ್ ಟು ದಿ 1.34 ಇರೋದ್ರಿಂದ ಏನಾಗುತ್ತೆ ನಾವು ಫೈನಲಿ ಸೊ ಯು ಆರ್ ಟು ಗೋ ಟು ದ 1.35 ಇತಿ ಒನ್ ಆಫ್ ದ ವ್ಯಾಲ್ಯೂ. ಸೊ ಈ ಒಂದು ವ್ಯಾಲ್ಯೂ ನಾವು ನೋಡಿದಾಗ ಏನಾಗುತ್ತೆ ಅಂದರೆ ಫೈನಲಿ ದ ರೂಟ್ ಆಫ್ ರೂಟ್ ಈಸ್ ದ ರೂಟ್ ಈಸ್ ದಿ 1.34 ಅಂದರೆ 1.34 ಇದು ಒನ್ ಆಫ್ ದ ರೂಟ್ ಆಫ್ ದ ಇಕ್ವೇಷನ್ ಅಂತ ನಾವು ನೋಡ್ಬೋದಾಗುತ್ತೆ. ಅಂದರೆ ಈಗ ನಾವು ಈ ಒಂದು ಪ್ರೊಸೆಸ್ನ ಸ್ಟಾಪ್ ಮಾಡ್ಬೋದಾಗುತ್ತೆ. ಅಂದರೆ ನಮಗೆ ಈ ಒಂದು ರೂಟ್ ಅಂತ ಸಿಕ್ಕಿದೆ ಅಂತ ಅರ್ಥ. ಸೊ ಅದಕ್ಕೆ ನಾವು ಏನಾಗುತ್ತೆ ಅಂದರೆ ಈ ಒಂದು ಪ್ರೊಸೆಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬೋದಾಗುತ್ತೆ. ಸೊ ನೆಕ್ಸ್ಟ್ ನಾವು ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ದ ಒನ್ ಆಫ್ ದ ಬೈಸೆಕ್ಷನ್ ಮೆಥಡ್ ನೋಡೋದಾದರೆ. ಸೊ ಅಡ್ವಾಂಟೇಜ್ ಆಫ್ ದ ಬೈಸೆಕ್ಷನ್ ಮೆಥಡ್ ಆರ್ ಆಸ್ ಫಾಲೋಸ್. ಏನೇನು ಅಡ್ವಾಂಟೇಜ್ ನೋಡೋದಂದ್ರೆ ಆಲ್ವೇಸ್ ಕನ್ವರ್ಜೆಂಟ್, ಇದು ಯಾವಾಗಲೂ ಏನಂತಂದ್ರೆ ಆಲ್ವೇಸ್ ಇದು ಕನ್ವರ್ಜೆಂಟ್ ಆಗಿರುತ್ತೆ. ದ ರೂಟ್ ಬ್ರಾಕೆಟ್ ಗೆಟ್ಸ್ ಅಲೋಡ್ ವಿತ್ ಈಚ್ ಇಟ್ರೇಷನ್ ಆ್ಯಂಡ್ ಗ್ಯಾರಂಟೆಡ್, ಅಂದರೆ ಪ್ರತಿ ಒಂದು ಇಟ್ರೇಷನಲ್ಲಿ ನಾವು ಮಾಡಿದಾಗ ಏನಾಗುತ್ತೆ ಒಂದು ಗ್ಯಾರಂಟಿ ಆದಂಥ ಒಂದು ವ್ಯಾಲ್ಯೂ ನಮಗೆ ಸಿಗುತ್ತೆ. ಸೊ ಅದಕ್ಕೆ ಏನೋ ದೀಸ್ ಆರ್ ಅನ್ನೋಂಥ ಅಡ್ವಾಂಟೇಜ್ ಆಫ್ ದ ಬೈಸೆಕ್ಷನ್ ಮೆಥಡ್. ಸೊ ನೆಕ್ಸ್ಟ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜ್ ಆಫ್ ದ ಬೈಸೆಕ್ಷನ್ ಮೆಥಡ್ ಅಂತ ನೋಡಿದಾಗ ಸ್ಲೋ ಕನ್ವರ್ಜೆನ್ಸ್. ನಾವು ಪ್ರತಿ ಸ್ಟೆಪ್ಪಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಸ್ಲೋ ಕನ್ವರ್ಜೆನ್ಸ್ ಆಗುತ್ತೆ. ಅಂದರೆ ಪ್ರತಿ ಸ್ಟೆಪ್ಪಲ್ಲಿ ಸ್ಟೆಪ್ ನಾವು ನೋಡ್ತಾ ಹೋದರೆ ಅದು ಸ್ಲೋ ಆಗಿರುತ್ತೆ, ಅದಕ್ಕೆ ನಾವು ಸ್ಲೋ ಕನ್ವರ್ಜೆನ್ಸ್ ಅಂತ ಬರೀ. ಆಮೇಲೆ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನಂತಾರೆ, ಇಫ್ ಒನ್ ಆಫ್ ದ ಇನಿಷಿಯಲ್ ಗೆಸ್ ಈಸ್ ಕ್ಲೋಸ್ ಟು ದ ರೂಟ್, ಮತ್ತು ಇನಿಷಿಯಲ್ ಗೆಸ್ ಏನಾದರೂ ನಾವು ನೋಡಿದಾಗ ಅದು ಇಟ್ ಈಸ್ ಕ್ಲೋಸ್ ಟು ದ ರೂಟ್, ಸೊ ದೇರ್ಫೋರ್ ದ ಕನ್ವರ್ಜೆನ್ಸ್ ಈಸ್ ಸ್ಲೋವರ್. ಸೊ ಅಂದರೆ ನಾವು ಇನಿಷಿಯಲ್ ಗೆಸ್ ನೋಡ್ತೀವಿ ಅಂದರೆ ಎಕ್ಸ್ ಇಕ್ವಸ್ ಟು 0, ಎಕ್ಸ್ ಇಕ್ವಸ್ ಟು 1, ಎಕ್ಸ್ ಇಕ್ವಸ್ ಟು ನೋಡಿದಾಗ ಆ ಒಂದು ಇನಿಷಿಯಲ್ ಗೆಸ್ ಏನಾಗುತ್ತೆ ಇಟ್ ಈಸ್ ಕ್ಲೋಸ್ ಟು ದ ರೂಟ್, ಅದಕ್ಕೆ ಏನಾಗುತ್ತೆ ಅಂದರೆ ದ ಕನ್ವರ್ಜೆನ್ಸ್ ಈಸ್ ಸ್ಲೋವರ್. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜ್. ಸೊ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಆಫ್ ದ ಬೈಸೆಕ್ಷನ್ ಮೆಥಡ್. ಸೊ ಈ ಒಂದು ಸೆಷನಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದೀವಿ ಅಂದರೆ ದ ಇಂಟ್ರೊಡಕ್ಷನ್ ಆಫ್ ಬೈಸೆಕ್ಷನ್ ಮೆಥಡ್, ದ ಪ್ರಾಬ್ಲಮ್ಸ್ ಆಫ್ ಬೈಸೆಕ್ಷನ್ ಮೆಥಡ್, ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ದ ಬೈಸೆಕ್ಷನ್, ಇಷ್ಟೊಂದು ನಾವು ಈ ಒಂದು ಸೆಷನಲ್ಲಿ ನೋಡಿದ್ವಿ. ಸೊ ನೆಕ್ಸ್ಟ್ ಸೆಷನಲ್ಲಿ ಈ ಒಂದು ರಿಮೈನಿಂಗ್ ಪಾರ್ಟ್ ಆಫ್ ದ ಸಿಲೆಬಸ್ ನಾವು ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಥ್ಯಾಂಕ್ ಯು.